ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಸ್, ನಾನು ಈ ವಿಡಿಯೋನಲ್ಲಿ ನನ್ನ ಒಂದು ಡೈಲಿ ವ್ಲಾಗ್ನ ನಾನು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈಗ ಟೈಮ್ ಬಂದುಬಿಟ್ಟು 11 o'clock, ಮಾರ್ನಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ ಆಲ್ರೆಡಿ ಕೆಲಸಕ್ಕೆ ಹೋಗಾಯಿತು, ಮಕ್ಕಳಿಗಿನ್ನ ಸ್ನಾನ ಮಾಡಿಸ್ಬೇಕು, ಸ್ನಾನ ಮಾಡಿಸ್ಲಿಲ್ಲ. ಆ್ಯಂಡ್ ಅಲ್ವಾ ಸ್ವಲ್ಪ ಮನೇಲೂ ಕೆಲಸ ನಾರ್ಮಲಿ ಆ ಥರನೇ ಬಿದ್ದಿದೆ, ಎಲ್ಲ ಕೆಲಸ ಮಾಡಬೇಕು, ಏನೂ ಮಾಡಿಲ್ಲ. ಗೀಸರ್ ಆನ್ ಮಾಡಿದ್ದೀನಿ ಆ್ಯಂಡ್ ಮಕ್ಕಳಿಗೆ ಇವಾಗ ಸ್ನಾನ ಮಾಡಿಸ್ಬೇಕು. ಆ್ಯಂಡ್ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇರೋ, ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಮುಂದೆ ಬರುವಂತಹ ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗಾದರೆ ವೀಡಿಯೋ ತಡ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನನ್ನ ಮಕ್ಳು ಏನು ಮಾಡ್ತಿದ್ದಾರೆ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಏನು ಮಾಡ್ತಾ ಇದ್ದೀರಾ ಇಬ್ಬರು? ಹಾಂ, ಏನು ಮಾಡ್ತಾರೆ ಅದಿಬ್ರು? ಸಿರಿ ಸಿರಿ, ಹಾಯ್ ಹೇಳು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಡೈಲಿ ಮಾಡ್ತಿದ್ದಾನೆ ಎಲ್ರಿಗೂ, ಹಾಯ್ ಮಾಡ್ತೀನಿ ಮಗ್ನೇ, ಮಾಡಮ್ಮ ಇಲ್ಲೋಡಿ, ಇಲ್ಲಿ ಬರ್ಬೇಡ, ನೀನು ನಾನು ಎತ್ಕೊಳ್ಳಲ್ಲ, ಬರ್ಬೇಡ ಬರ್ಬೇಡ ಬರ್ಬೇಡ, ನಾನು ಬರಲ್ಲ, ಎತ್ಕೊಳ್ಳಲ್ಲ, ನಾನು ಎತ್ಕೊಳ್ಳಲ್ಲ, ಓ ಎತ್ಕೊಳ್ಳಲ್ಲ ನಾನು. ಏನು ಮಾಡ್ತೀರ ಸಮ್ರಾಟ, ಯಾಕೆ ತಲೆ ಎಲ್ಲ ಚಚ್ಕೋತಾರದು, ಏನಾಯಿತು? ಹಾಂ ಏನಾಯ್ತಮ್ಮ, ಏನಾಯಿತು? ಜಿಜಿ ಮಾಡಿಸ್ಲಾ, ಜಿಜಿ ಮಾಡಿಸ್ಲಾ? ಹಾಂ ಹೋಗು, ಬೆಡ್ಶೀಟ್ ಎಲ್ಲ ಒಳಗಡೆ ಇಟ್ಬಿಟ್ಟು ಬಾ, ಹೋಗು ಹೋಗು, ಬೆಡ್ಶೀಟ್ ಎಲ್ಲ ಒಳಗಡೆ ಇಟ್ಬಿಟ್ಟು ಬಾ, ಹೋಗು. ಹಾಂ ನೀನು, ನಿಮ್ಮ ಅಪ್ಪ, ನಿಮ್ಮ ಅಣ್ಣ, ನಿನ್ನ ತಂಗಿ, ಎಲ್ಲರೂ ನೀವೆಲ್ಲ ನನ್ನ ಕೆಲಸ ಕೊಡೋಕೆ ಇರೋದು, ಹೋಗು ಬೆಡ್ಶೀಟ್ ಎಲ್ಲ ಒಳಗಡೆ ಇಟ್ಬಿಟ್ಟು ಬಾ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ, ನನಗೆ ಕೆಲವೊಂದಷ್ಟು ದಿನಗಳಿಂದ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಸ್ ಜಾಸ್ತಿನೇ ಇದೆ. ಆಫ್ಟರ್ ಪ್ರೆಗ್ನೆಂಟ್ ಆದಮೇಲೆ ನನಗೆ ತುಂಬಾ ಸ್ಕಿನ್ ಪ್ರಾಬ್ಲಮ್ಸು ಶುರುವಾಗೋಕ್ಕೆ ಸ್ಟಾರ್ಟ್ ಆಗೋಯಿತು ನನಗೆ. ಲೈಕ್ ನನಗೆ ಟ್ವಿನ್ಸ್ ಇದ್ದಿದ್ದ ಕಾರಣದಿಂದ ನಾನು ಟ್ಯಾಬ್ಲೆಟ್ಸ್ ತುಂಬಾ ಹೆವಿ ತೊಗೊತಾ ಇದ್ದಿದ್ದರಿಂದ ನನಗೆ ಪಿಂಪಲ್ಸ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ಸ್ ಆ ಥರ ಎಲ್ಲ ನನಗೆ ಈ ಥರ ಶುರುವಾಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಆ್ಯಂಡ್ ಏನು ಮಾಡೋದು ಏನು ಎತ್ತ ಅಂತ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಆ್ಯಂಡ್ ಪಾಪು ಆದಮೇಲೆ ಇದೆಲ್ಲ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ, ಪರವಾಗಿಲ್ಲ, ಇಟ್ಸ್ ಓಕೆ, ಇದೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗ್ತಿದೆ ಅಂತ ಅಂದ್ಕೊಂಡೆ. ಬಟ್ ಆಫ್ಟರ್ ಬೇಬಿ ಸಹ ನನಗೇನು ಅದು ಕಮ್ಮಿ ಆಗ್ದಂಗೆ ಅನ್ನಿಸ್ತಾನೆ ಇರಲಿಲ್ಲ. ಆ್ಯಂಡ್ ಈ ಒಂದು ಪ್ಯಾಂಡಮಿಕ್ ಟೈಮಲ್ಲಿ ನನಗೆ ಆಚೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ ಡರ್ಮಟೊಲಜಿಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡೋಕ್ಕೆ ಆಗೋದಿಲ್ಲ, ಇವರಿಬ್ಬರನ್ನ ಕರ್ಕೊಂಡು ಆಚೆ ಅಂತೂ ಹೋಗೋಕ್ಕಾಗಲ್ಲ. ಯಾಕಂದರೆ ಒಂದು ಮಗುನ ನಾವು ಆಚೆ ಕರ್ಕೊಂಡು ಹೋಗ್ಬೇಕು ಅಂದರೆ ತುಂಬ ತಲೆನೋವು ಬಂದ್ಬಿಡುತ್ತೆ, ಅದರಲ್ಲಿ ಇವರಿಬ್ಬರನ್ನ ನಾವು ಎಳ್ಕೊಂಡು ಹೋಗ್ಬೇಕು ಅಂದರೆ ತುಂಬಾ ಕಷ್ಟ ಆಗೋಗುತ್ತೆ. ಹಾಗಾಗಿ ಏನು ಮಾಡೋದು ಏನಪ್ಪ ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಕೊಂಡೆ. ಆ್ಯಂಡ್ ನನ್ನ ಫ್ರೆಂಡ್ಗೆ ನಾನು ಕ್ಯೂರ್ಸ್ಕಿನ್ ಆ್ಯಪ್ ಬಗ್ಗೆ ನಾನು ಸಜೆಸ್ಟ್ ಮಾಡಿದೆ. ಆ್ಯಂಡ್ ಓಕೆ, ನಾನು ಯಾಕೆ ಕ್ಯೂರ್ಸ್ಕಿನ್ನಲ್ಲೇ ನಾನು ಸಹ ಟ್ರೀಟ್ಮೆಂಟ್ ತೊಗೊಳ್ಬಾರ್ದು ಅಂತ ಅಂದ್ಕೊಂಡೆ. ಇಲ್ಲಾಂದರೆ ಏನು, ಕ್ಯೂರ್ಸ್ಕಿನ್ ಬಂದು ಒಂದು ಆ್ಯಪು, ಈ ಆ್ಯಪ್ನ ನೀವು ಸಹ ಡೌನ್ಲೋಡ್ ಮಾಡ್ಕೊಳ್ಬೋದು, ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಆ್ಯಂಡ್ ಇವರಲ್ಲಿ ಸ್ಕಿನ್ ಸ್ಪೆಷಲಿಸ್ಟ್ ಡರ್ಮಟಾಲಜಿಸ್ಟ್ ಡಾಕ್ಟರ್ಗಳಿರ್ತಾರೆ. ಆ್ಯಂಡ್ ಇವರು ಬಂದು ನಮ್ಮ ಸ್ಕಿನ್ ಹೇಗಿದೆ ಆ್ಯಂಡ್ ನಮ್ಮ ಸ್ಕಿನ್ ಪ್ರಾಬ್ಲಮ್ ಅಲ್ದಿರಾನೆ ನಮ್ಮ ಹೇರ್ ಆ್ಯಂಡ್ ಬಾಡಿ, ಆ್ಯಂಡ್ ಕಾಮನ್ನಾಗೆ ಬಾಯ್ಸ್ಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ, ಈ ಕಂಪ್ಲೀಟ್ ರಿಲೇಟೆಡ್ ನಮ್ಮ ಈ ಪ್ರಾಬ್ಲಮ್ಸ್ಗಳನ್ನ ನಾವು ಇವ್ರ ಹತ್ರ ಕನ್ಸಲ್ಟ್ ತೊಗೊಳ್ಬೋದು. ಆ್ಯಂಡ್ ಇವರು ನಮ್ಮ ಒಂದು ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು, ಹೇರ್ ಪ್ರಾಬ್ಲಮ್ ಆಗಿರ್ಬೋದು, ಹೇಗಿದೆ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ತೊಗೊಂಡು ನಮ್ಮ ಒಂದು ನಮಗೆ ಒಂದು ಸೂಟ್ ಆಗುವಂತಹ ಕೆಲವೊಂದಷ್ಟು ಪ್ರಾಡಕ್ಟ್ಸ್ನ ನಮಗೆ ಒಂದು ಕಿಟ್ ಮೂಲಕ ಮನೆಗೆ ಡಿಲಿವರ್ ಮಾಡ್ತಾರೆ. ಓಕೆ, ನಾನು ಸಹ ಒಂದು ಕಿಟ್ ತರಿಸ್ಕೊಳ್ಳೋಣ. ಸೊ ನಂದು ಸಹ ಸ್ಕಿನ್ ತುಂಬಾ ಪ್ರಾಬ್ಲಮ್ ಆಗಿದೆ, ಓಕೆ ಫೈನ್ ಅಂದ್ಬಿಟ್ಟು ನಾನು ಸಹ ಯೂಸ್ ಮಾಡೋಣ ಅಂದ್ಬಿಟ್ಟು ನಾನು ಸಹ ಕ್ಯೂರ್ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ತೀನಿ. ಸೊ ಕ್ಯೂರ್ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ನಮಗೊಂದು ಕಂಪ್ಲೀಟ್ ಡೀಟೇಲ್ಸ್ ಕೇಳುತ್ತೆ. ಸೊ ಅದಕ್ಕೂ ಮುಂಚೆ ನಮಗಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಕೇಳುತ್ತೆ. ಸೊ ಲ್ಯಾಂಗ್ವೇಜಲ್ಲಿ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಸೂಟ್ ಆಗುತ್ತೋ, ನಿಮ್ಗೆ ಯಾವುದು ಕಂಫರ್ಟಬಲ್ ಆಗುತ್ತೋ, ಸೊ ಕನ್ನಡ ಆಗಿದ್ರೆ ಕನ್ನಡ ತೊಗೊಳ್ಬೋದು, ಇಲ್ಲ ಇಂಗ್ಲೀಷ್ ಹಿಂದಿ, ನಿಮ್ಗೆ ಯಾವುದು ಕಂಫರ್ಟಬಲ್ ಲ್ಯಾಂಗ್ವೇಜ್ ನಿಮಗೆ ಅನಿಸುತ್ತೋ, ಸೊ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಅಲ್ಲಿ ನಮಗೆ ನಮ್ಮ ನೇಮ್ ಕೇಳುತ್ತೆ. ಸೊ ನನ್ನ ಒಂದು ನೇಮ್ನ ನಾನು ಅಲ್ಲಿ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ನಿನ್ನ ಫೀಮೇಲ ಮೇಲ್ ಅಂತ ಕೇಳುತ್ತೆ, ಸೊ ನಾನು ಫೀಮೇಲ್ ಆಗಿದ್ದರಿಂದ ನಾನು ಫೀಮೇಲ್ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಅಲ್ಲಿ ನಮ್ಮ ಒಂದು ಏಜ್ ಸಹ ಕೇಳುತ್ತೆ, ನನ್ನ ಒಂದು ಏಜು ಸಹ ನಾನಲ್ಲಿ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ನನ್ನ ಸ್ಕಿನ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಅಲ್ಲಿ ಕೇಳುತ್ತೆ. ಮೇನ್ ನನಗೆ ಪ್ರೆಸೆಂಟ್ಲಿ ಇರೋದು ನನಗೆ ಒಂದು ಡಾರ್ಕ್ ಸ್ಪಾಟ್ಸ್ ಮತ್ತು ಪಿಗ್ಮೆಂಟೇಷನ್ನು, ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಅಲ್ಲಿ ನಮಗೆ ಡಾಕ್ಟರ್ ಖುದ್ದಾಗಿ ಮೆಸೇಜ್ ಮಾಡ್ತಾ ಹೋಗ್ತಾರೆ,
ಆ್ಯಂಡ್ ಅಲ್ಲಿ ನಮಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ, ಲೈಕ್ ನೀವು ಪ್ರೆಗ್ನೆಂಟ್ ಇದ್ದೀರಾ, ಇಲ್ಲ ಫೀಡಿಂಗ್ ಮದರಾ, ನೀವು ಅನ್ಮ್ಯಾರಿಡಾ, ಮ್ಯಾರಿಡಾ, ಆ್ಯಂಡ್ ನಿಮ್ಗೆ ಏನಾದ್ರು ಸ್ಕಿನ್ ಅಲರ್ಜಿಗಳಿದೆಯಾ, ಆ್ಯಂಡ್ ನಿಮ್ PCOD ಥೈರಾಯ್ಡ್ ಏನಾದರೂ ಇದೆಯಾ, ಇಲ್ಲ ನಿಮ್ಗೆ ಏನಾದ್ರು ಬ್ಯಾಡ್ ಹ್ಯಾಬಿಟ್ಸ್ಗಳು ಲೈಕ್ ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಆ ಥರ ಏನಾದ್ರು ಮಾಡ್ತೀರಾ, ಈ ಥರ ಎಲ್ಲ ಕಂಪ್ಲೀಟ್ ಒಂದು ಕ್ವೆಶನ್ಗಳನ್ನ ಕೇಳ್ತಾ ಹೋಗ್ತಾರೆ. ನಾವು ಅದಕ್ಕೆಲ್ಲ ಉತ್ತರ ಕೊಡ್ತಾ ಹೋದರೆ ಆಯಿತು. ಆ್ಯಂಡ್ ನೆಕ್ಸ್ಟಲ್ಲಿ ನಮಗೊಂದು ಫೋಟೋ ಕ್ಲಿಕ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ಫೋಟೋ ಕ್ಲಿಕ್ ಮಾಡೋದು ತುಂಬಾ ಮುಖ್ಯ, ಯಾಕಂದರೆ ನಮ್ಮ ಫೇಸಲ್ಲಿ ಫೋಟೋ ಕ್ಲಿಕ್ ಮಾಡಿದ್ರೆ ಅಲ್ವಾ ಅವ್ರಿಗೂ ಗೊತ್ತಾಗೋದು. ಸೊ ಹಾಗಾಗಿ ಅಲ್ಲಿ ಒಂದು ಫೋಟೋ ಕೇಳ್ತಾರೆ. ಸೊ ನಿಮ್ಗೆ ಅಲ್ಲೇ ತೋರಿಸ್ಬಿಡುತ್ತೆ ನಿಮ್ಮ ಒಂದು ಯಾವ ಡೈರೆಕ್ಷನಲ್ಲಿ ನೀವು ಯಾವ ಆ್ಯಂಗಲಲ್ಲಿ ಫೋಟೋ ತೆಗಿಬೇಕು ಅಂತ. ಸೊ ನೀವು ಯಾವ ಆ್ಯಂಗಲಲ್ಲಿ ಫೋಟೋ ತೆಗಿಬೇಕು ಫ್ರೆಂಡ್ ತೊಗೊಂಡು ಯಾವ್ದಾದ್ರು ಬೆಳಗಿರೋ ಜಾಗದಲ್ಲಿ ಹೋಗಿ ಫೋಟೋ ತೆಕ್ಕೊಂಡ್ರೆ ಆಯಿತು. ಆ್ಯಂಡ್ ಅಲ್ಲಿ ಕಂಪ್ಲೀಟ್ ನಮ್ಮ ಒಂದು ಫೋಟೋನ ಅನಲೈಸ್ ಮಾಡುತ್ತೆ. ಸೊ ಅಲ್ಲಿ ಒಂದು ಆರೋ ಮಾರ್ಕ್ ಮೂಲಕ ನಮ್ಮ ಫೇಸಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಇದೆ ಅನ್ನೋದನ್ನು ಅಲ್ಲೇ ಟಿಕ್ ಮಾರ್ಕ್ ಮಾಡುತ್ತೆ. ಸೊ ಕಂಪ್ಲೀಟ್ ಡಾಕ್ಟರು ನನ್ನ ಒಂದು ಫೇಸ್ ನೋಡಿ ಆ್ಯಂಡ್ ನನಗೆ ಏನೇನೆಲ್ಲ ಪ್ರಾಬ್ಲಮ್ ಇದೆ ಆ್ಯಂಡ್ ನನ್ನ ಫೇಸಿಗೆ ಸೂಟ್ ಆಗುವಂತಹ ಕೆಲವೊಂದಷ್ಟು ಪ್ರಾಡಕ್ಟ್ಸ್ ಕಳಿಸಿದ್ದಾರೆ. ನನಗೊಂದು 4 ಪ್ರಾಡಕ್ಟ್ಸ್ ಕಳಿಸಿದ್ದಾರೆ, ಒಂದು ಫೇಸ್ ವಾಶ್ ಆಗಿರ್ಬೋದು ಆ್ಯಂಡ್ ಸನ್ಸ್ಕ್ರೀನ್ ಆಗಿರ್ಬೋದು, ಮಾಯಿಶ್ಚರೈಸಿಂಗ್ ಆಗಿರ್ಬೋದು ಆ್ಯಂಡ್ ಇದು ಪಿಂಪಲ್ಸ್ ಕ್ರೀಮ್ ಆಗಿರ್ಬೋದು, ಇದೆಲ್ಲವೂ ಸಹ ನಾನು ಕೊಟ್ಟು ಕಳಿಸಿದ್ದಾರೆ. ನಾನು ಯೂಸ್ ಮಾಡ್ತಾ ಇದ್ದೀನಿ ಲೈಟ್ ಇವಾಗ, ಲೈಕ್ ಇವಾಗ ನನಗೆ 2 months ಬ್ಯಾಕ್ ಇದ್ದಿದ್ದ ಪ್ರಾಬ್ಲಮ್ ಇವಾಗೆಲ್ಲ ನನಗೆ ಲೈಟ್ ಆಗ್ತಾ ಬರ್ತಾ ಇದೆ. ಆ್ಯಂಡ್ ಇವರಲ್ಲಿ ನನಗೆ ಏನು ತುಂಬಾ ಇಷ್ಟ ಅಂತ ಹೇಳಿದ್ರೆ ಇವರು ನಮಗೆ ಮಂತ್ಲಿ ಫಾಲೋ ಬ್ಯಾಕ್ ಮಾಡ್ತಾರೆ. ಲೈಕ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸ್ಕಿನ್ ಈಗ ಹೇಗಿದೆ, ನಮ್ಮ ಪ್ರಾಡಕ್ಟ್ಸ್ ಏನು ಅನ್ನಿಸ್ತಿದೆ, ನಿಮ್ಗೆ ಏನಾದರೂ ಅದರಿಂದ ವರ್ಕ್ ಇದೆಯಾ, ಏನಾದರೂ ವರ್ಕ್ ಆಗ್ತಿದೆಯಾ, ಆ ಥರ ಎಲ್ಲ ನಮಗೆ ಇದ್ರ ಬಗ್ಗೆ ರಿಲೇಟೆಡ್ ಕ್ವೆಶನ್ಸ್ಗಳನ್ನೆಲ್ಲ ನಮಗೆ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಇದು ನಿಜ ನನಗೆ ವರ್ತ್ ಅನ್ನಿಸ್ತು, ಯಾಕಂದರೆ ನಾವು ಬೇರೆ ಕಡೆ ಡಾಕ್ಟರ್ನ ಕನ್ಸಲ್ಟೇಷನ್ ಅಂತ ಸ್ಕಿನ್ಗೆ ಇದು ಡರ್ಮಟಾಲಜಿಸ್ಟ್ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡೋಕ್ಕೆ ಅಂತ ಹೋದರೆ ಕನ್ಸಲ್ಟೇಷನ್ಗೆ ಅಂತಲೇ ಇಷ್ಟು ಫೀಸ್ ಕೊಡಬೇಕು ಆ್ಯಂಡ್ ಕನ್ಸಲ್ಟೇಷನ್ಗೆ ಇಷ್ಟು ಫೀಸು ಆ್ಯಂಡ್ ಅವ್ರು ಬರ್ಕೊಡೋ ಅಂತ ಒಂದು ಪ್ರಾಡಕ್ಟ್ಸ್ಗೆ ಇಷ್ಟು ಫೀಸು ಮ್ಯಾಕ್ಸಿಮಮ್ ಇಲ್ಲ ಅಂದ್ರೂ ನನ್ನ ಪ್ರಕಾರ ಒಂದು 2.5 ಹಿಡಿದು 3,000 ಅಂತೂ ಬಿಲ್ ಆಗೇ ಆಗುತ್ತೆ. ಹಾಗಾಗಿ ನನಗೆ ಇದೊಂದು ಕಂಪ್ಲೀಟ್ ಕಿಟ್ಟು ಇವರಲ್ಲಿ ನನಗೆ 1,499 ಸಿಗ್ತಾ ಇದೆ. ಇಲ್ಲ ಅಂದ್ರೂ ನನಗೆ ಇದು ಮ್ಯಾಕ್ಸಿಮಮ್ 1.5 ಇಲ್ಲಾಂದ್ರೆ 2 ತಿಂಗಳವರೆಗೂ ಮ್ಯಾಕ್ಸಿಮಮ್ ಯೂಸ್ ಆಗೇ ಆಗುತ್ತೆ. ಸೊ ನಿಮಗೆ ಯಾರಿಗಾದ್ರೂ ಈ ಪ್ರಾಡಕ್ಟ್ಸ್ನ ಬೈ ಮಾಡಬೇಕು ಅಂತ ಇದ್ರೆ ಡಿಸ್ಪ್ಲೇಲಿ ಕಾಣಿಸ್ತಿರುವಂತಹ ಈ ನನ್ನ ಒಂದು ಕೂಪನ್ ಕೋಡ್ನ ನೀವು ಅಲ್ಲಿ ಅಪ್ಲೈ ಮಾಡಿದ್ರೆ ನಿಮ್ಗೆ 100 rupees ಡಿಸ್ಕೌಂಟ್ ಸಹ ಸಿಗುತ್ತೆ. ಗೈಸ್, ಆಮೇಲೆ ಕ್ಯೂರ್ಸ್ಕಿನ್ ಬ್ರ್ಯಾಂಡ್ ಅವ್ರು ಬಂದುಬಿಟ್ಟು ನಮಗೆ ಅಂತಲೇ ಪರ್ಸನಲ್ ಡಾಕ್ಟರ್ನ ಸಹ ಅವ್ರು ಕೊಡ್ತಾರೆ. ಆ್ಯಂಡ್ 24/7 ನಾವು ಆ ಡಾಕ್ಟರ್ ಜೊತೆ ಆರಾಮಾಗಿ ಮಾತಾಡ್ಬೋದು. ಸೊ ಒಂದು ಫ್ರೀ ಆಫ್ ಕಾಸ್ಟಲ್ಲಿ ನಮಗೆ ಅವರು ಡಾಕ್ಟರ್ ಚಾಟ್ ಮಾಡ್ತಾ ಹೋಗ್ತಾರೆ. ನಾವು ಸಹ ನಮ್ಮ ಒಂದು ಸ್ಕಿನ್ನಲ್ಲಿ ಇರುವಂತಹ ಪ್ರಾಬ್ಲಮ್ಸ್ನ ಡಾಕ್ಟರ್ ಜೊತೆ ನಾವು ಚಾಟ್ ಮೂಲಕ ತಿಳಿಸ್ತಾ ಹೋಗ್ಬೋದು. ಆ್ಯಂಡ್ ಎವ್ರಿ 15-20 days ಆ ಡಾಕ್ಟರ್ ನಮಗೆ ಫಾಲೋ ಅಪ್ ಮಾಡ್ತಾರೆ. ಸೊ ನಮಗೆ ಅಂತಲೇ ಒಂದು ಕನ್ಸಲ್ಟೇಷನ್ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ತಾರೆ. ಸೊ ನಾವು ಆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ಮೇಲೆ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಇದೆಯಾ ಅನ್ನೋದನ್ನು ಕಂಪ್ಲೀಟ್ ನಮ್ಮ ಒಂದು ಫೇಸ್ನ ಅನಲೈಸ್ ಮಾಡಿ ಚೆಕ್ ಮಾಡ್ತಾರೆ. ಆ್ಯಂಡ್ ಜೊತೆಗೆ ಅವರು ನಮಗೆ ಫ್ರೀಯಾಗಿ ಒಂದು ಕೆಲವೊಂದಷ್ಟು ಡಯಟ್ ಪ್ಲಾನ್ ಸಹ ಹೇಳ್ತಾರೆ, ಒಂದು ಆದಷ್ಟು ಅಡಿಷ್ನಲ್ ಟಿಪ್ಸ್ ಸಹ ಅವರು ಕೆಲವೊಂದಷ್ಟು ಕೊಡ್ತಾ ಹೋಗ್ತಾರೆ. ಸೊ ಇದೆಲ್ಲ ಕನ್ಸಲ್ಟೇಷನ್ ಬಂದುಬಿಟ್ಟು ಫ್ರೀಯಾಗಿರುತ್ತೆ. ಸೊ ಇದಕ್ಕೆ ಯಾವುದೇ ತರಹದ ಚಾರ್ಜ್ ಅಂತೂ ಇರೋದಿಲ್ಲ. ಆ್ಯಂಡ್ ನಾವು ಜಸ್ಟ್ ಪೇ ಮಾಡಬೇಕಾಗಿರೋದು ಆ ಕಿಟ್ಟಿಗೆ ಮಾತ್ರ 1,499. ಆ್ಯಂಡ್ ಈ ಕಿಟ್ಟು ಈ ಪ್ರಾಡಕ್ಟ್ಸ್ ಬಂದುಬಿಟ್ಟು ಡಾಕ್ಟರ್ ನಮ್ಮ ಫೇಸಲ್ಲಿ ನಾವು ಹೇಳ್ಕೊಂಡಿರ್ತೀವಲ್ಲ ಪ್ರಾಬ್ಲಮ್ಸ್, ಸೊ ಆ ಪ್ರಾಬ್ಲಮ್ಸ್ನೆಲ್ಲ ನೋಡಿ ನಮ್ಮ ಒಂದು ಸ್ಕಿನ್ನ ಅನಲೈಸ್ ಮಾಡಿ ಚೆಕ್ ಮಾಡಿ ಸೊ ನಮ್ಮ ಪ್ರಾಬ್ಲಮ್ಸ್ಗೆ ಯಾವ್ದು ಸೂಟ್ ಆಗುತ್ತೋ ಆ ಪ್ರಾಡಕ್ಟ್ಸ್ನ ನಮಗೆ ಒಂದು ನಮಗೆ ಅಂತಲೇ ಒಂದು ಕಸ್ಟಮೈಸ್ ಕಿಟ್ ಥರ ಮಾಡಿ ನಮ್ಮ ಮನೆಗೆ ಅವರು ಡೆಲಿವರ್ ಮಾಡ್ತಾರೆ. ಆ್ಯಂಡ್ ಈ ಕಂಪ್ಲೀಟ್ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅವ್ರು ಕಂಪ್ಲೀಟ್ ನಮಗೆ ಕಳಿಸ್ದಾಗ ನಿಜವಾಗ್ಲೂ ನಮಗೆ ಇದು ಯೂಸ್ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ನಿಜ ಸಾಲ್ವ್ ಆಗುತ್ತೆ. ಯಾಕಂದರೆ ನನ್ನ ಪ್ರಾಬ್ಲಮ್ಸ್ ಎಲ್ಲ ನಿಜ ನನಗೆ ಕ್ಯೂರ್ ಆಗಿದೆ, ನನ್ನ ಪ್ರಾಬ್ಲಮ್ಸ್ ಎಲ್ಲ ಯಾವುದು ಇವಾಗ ಜಾಸ್ತಿ ನನಗೆ ಕಾಣಿಸ್ತಾ ಇಲ್ಲ. ಆ್ಯಂಡ್ ಈ ಪ್ರಾಡಕ್ಟ್ಸ್ನೆಲ್ಲ ನಮಗೆ ಯಾವ ಟೈಮಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ಅಂದರೆ ಎಷ್ಟೆಷ್ಟು ಕ್ವಾಂಟಿಟೀಲಿ ಎಷ್ಟೆಷ್ಟು ಕ್ರೀಮ್ಗಳನ್ನ ನಾವು ಬಳಸಬೇಕು, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಕ್ರೀಮ್ನ ನಾವು ಬಳಸಬೇಕು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ನ ಡಾಕ್ಟರ್ ಆ್ಯಪಲ್ಲೇ ಹೇಳ್ತಾ ಹೋಗ್ತಾರೆ ನಮಗೆ. ಆ್ಯಂಡ್ ನಾನು ನನಗೆ ಆಗಲೇ ಹೇಳ್ದಂಗೆ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಕ್ಯೂರ್ಸ್ಕಿನ್ದು ನಾನು ಲಿಂಕ್ ಹಾಕಿದ್ದೀನಿ. ಸೊ ದಯವಿಟ್ಟು ನಿಮಗೂ ಬೇಕು ಅಂತ ಹೇಳಿದ್ರೆ ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಆರಾಮ್ಸೆ ಆ್ಯಪ್ ಡೌನ್ಲೋಡ್ ಆಗೋಗುತ್ತೆ. ಆ್ಯಂಡ್ ನನ್ನ ಕಮೆಂಟ್ ಬಾಕ್ಸಲ್ಲೂ ಸಹ ನಾನು ಪಿನ್ ಹಾಕಿರ್ತೀನಿ. ಸೊ ನೀವು ಅಲ್ಲೂ ಸಹ ಚೆಕ್ ಮಾಡ್ಕೊಳ್ಬೋದು. ಆ್ಯಂಡ್ ಇವಾಗೂ ಯಾರು ಯೂಸ್ ಮಾಡ್ತಾ ಇದ್ರೆ ಇಲ್ಲ ತೊಗೊಂಡು ಯೂಸ್ ಮಾಡಬೇಕು ಅಂತ ಅವ್ರು ಇದ್ರು, ಸೊ ತೊಗೊಂಡು ಯೂಸ್ ಮಾಡಬೇಕು ಅಂತ ಇದ್ರೆ ನಿಮಗೆ ಹೇಗಿದೆ ರಿಸಲ್ಟು ಅನ್ನೋದ ಒಂದು ನನ್ನ ಕಮೆಂಟ್ ಬಾಕ್ಸ್ ಮೂಲಕ ನೀವು ಕಮೆಂಟ್ ಮಾಡಿ. ಆ್ಯಂಡ್ ನೀವು ಮನೇಲಿ ಕುತ್ಕೊಂಡು ಆರಾಮಾಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇದ್ದೀರಾ ನಿಮ್ಮ ಒಂದು ಸ್ಕಿನ್ ಪ್ರಾಬ್ಲಮ್ಸ್ನ ನೀವೇ ಕ್ಯೂರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾ ಈ ಕಡೆ ಸಮ್ರಟ.
ಓಡಿಯೋಣ ಅಮ್ಮ. ಕೊನೆಗೂ ರೆಡಿ ಆದ್ರು ಇಬ್ರು, ಅವನು ಹಂಗೆ ರೆಡಿ ಆಗ್ತಾ ಆಗ್ತಾ ಮಲ್ಕೊಂಬಿಟ. ಆ್ಯಂಡ್ ಇನ್ನ ಒಂದು, ಎಲ್ಲರೂ ಪ್ಯಾಂಪರ್ಸ್ ಕೇಳ್ತಿದ್ರಿ, ಪ್ಯಾಂಪರ್ಸ್ ಯಾವಾಗಲೂ ಹಾಕಿರ್ತೀರಾ ನೀವು ಡೈಪರು ಅಂತ. ಸೊ ಯಾವಾಗಲೂ ಹಾಕಿರೋದಿಲ್ಲ, ಬೆಳಗ್ಗೆ ಒಂದು ಟೈಮ್ ಅವ್ರು ಮಲಗಿರೋ ಟೈಮಲ್ಲಿ ಇದು ಮಾಡಿದ್ರೆ, ಇನ್ನು ಮಧ್ಯಾಹ್ನನೇ ಅವರು ಮಲ್ಕೊಂಬಿಡ್ತಾರಲ್ವ, ಇನ್ನು ಸಂಜೆ ಆ ಥರ ಎದ್ದಿದ ತಕ್ಷಣ ತೆಗೆದುಬಿಟ್ರೆ ನಾನು ನೈಟ್ ಮಲಗಬೇಕಾದ್ರೆ ನಾನು ಒಂದು ಸಲ ಹಾಕೋದು. ಮುಂಚೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೆ, ಯಾಕಂದರೆ ಎಳೆ ಮಕ್ಕಳಲ್ವ, ಆಗಾಗ ಬಾತ್ರೂಮ್ ಮಾಡ್ಕೊಂಬಿಡೋದು, ಸುಸು ಮಾಡ್ಕೊಬಿಡೋದೆಲ್ಲ ಜಾಸ್ತಿ ಮಾಡ್ತಿದ್ರು, ಆಗಾಗ ಸ್ವಲ್ಪ ಜಾಸ್ತಿ ಆಗ್ತಿದೆ. ಇವಾಗ ಒಂಚೂರು ಬೆಳೀತಾ ಬೆಳೀತಾ ಎಲ್ಲ ಕಮ್ಮಿ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಈವ್ನಿಂಗ್ ಟೈಮಿಂದ ನಾನು ನೈಟ್ ಮಲಗೋ ಗಂಟ ಏನು ಹಾಕೋದಿಲ್ಲ, ಫ್ರೀಯಾಗಿ ಬಿಟ್ಬಿಡ್ತೀನಿ. ಆ್ಯಂಡ್ ಡೈಪರ್ ನಾನು ಯೂಸ್ ಮಾಡೋದು ಬಂದು ಮಮ್ಮಿ ಪೋಕೋ ಪ್ಯಾಂಟ್ಸು, ಅಂದರೆ ಇವ್ರು ಹುಟ್ಟಿದಾಗಿಂದನೂ ಅದೇ ಯೂಸ್ ಮಾಡ್ತಾರೆ, ತುಂಬ ಚೆನ್ನಾಗಿದೆ. ನನಗೆ ಅದು ಕರೆಕ್ಟಾಗಿ ಅವ್ರಿಗೆ ಸೂಟ್ ಆಗೋಗಿದೆ ಅಂದ್ಬಿಟ್ಟು ಅದನ್ನೇ ನಾನು ಯೂಸ್ ಮಾಡ್ತಾಯಿರೋದು. ಸೊ ಅದಕ್ಕೆ ಇವಾಗ ಮಲ್ಕೊಂಡು ಅವನು, ನೀವು ನೋಡಿದ್ರಿ ನಾನು ಏನೇನೆಲ್ಲ ಪಾಡ್ಪಟ್ಟೆ ಇವರಿಬ್ಬರಿಗೆ ರೆಡಿ ಮಾಡೋ ಅಷ್ಟರಲ್ಲಿ ಅಂತ. ಏನು ಏನು ಮಾತಾಡ್ತಾ ಇರೋದು, ಹಾಂ ಹೇಳು. ಮಮ್ಮಿಗೆ ಕಾಟ ಕೊಟ್ಟಿಲ್ಲ ಅಂದರೆ ಇಬ್ಬರು ಸುಮ್ಮನೆ ಇರೋಕ್ಕಾಗಲ್ಲ ತಾನೇ ನೀವು? ಅಲ್ಲಿ ನೋಡಲ್ಲ, ಅವರೆಲ್ಲ ನೋಡ್ತಿದ್ದಾರೆ ನೀನು ಅಲ್ಲಿ ನೋಡಲ್ಲಿ, ಹಾಂ ಹೇಳ, ಅಲ್ಲಿ ಎಲ್ಲರೂ ನೋಡ್ತಿದ್ದಾರೆ ನಿನ್ನ ಸಿರಿ. ಅಲ್ಲಲ್ಲ, ಇಲ್ಲಿ ನೋಡಿಲ್ಲಿ, ಹಾಂ ಹೇಳು. ಯಾಕೆ ಹುಮ್ಮ ಅಂತ ಇರೋದು, ಯಾಕೋ ಗೊತ್ತಿಲ್ಲ, ಸೈಲೆಂಟ್ ಆಗಿಬಿಟ್ಟಿದ್ದಾಳೆ. ಡೈಲಿ ಹಾಯ್ ಮಾಡೋನೆ ಹಾಯ್ ಮಾಡೋಳು, ಯಾಕೋ ನಿನ್ನೆಯಿಂದ ನಿಮ್ಗೆ ಹಾಯ್ ಮಾಡಿಸ್ತೀನಿ ಅಂತ ಹೋಗಿದ್ರು ಹಾಯ್ ಮಾಡ್ತಾ ಇಲ್ಲ ಅವಳು. ಈಗ ಏನಿಲ್ಲ, ಹಾಲು ಇಟ್ಟಿದ್ದೀನಿ ಗ್ಯಾಸ್ ಮೇಲೆ, ಹಾಲು ಕುಡಿಸ್ಬಿಟ್ಟು ಇವರಿಬ್ಬರು ಮಲಗಿಸ್ಬಿಟ್ರೆ ಸ್ವಲ್ಪ ಕೆಲಸಗಳಿದೆ, ಸ್ವಲ್ಪ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಹ್ಞೂ, ಪಾತ್ರೆ ತೊಳೆಯೋಕೆ ಬಿಡಲ್ಲ, ಇಲ್ಲಿ ನೋಡಿ ಇಲ್ಲೇ ಕೂತಿದ್ದಾಳೆ. ಏನಕ್ಕೆ ಬಂದಿದ್ದೀನಿ, ನೀನು ಪಾಯ್ ಕೊಡ್ತೇನೆ ನನಗೆ, ಏನ್ವೇ ಅವ್ನು ಮಲ್ಕೊಂಡ್ಬಿಟ್ಟಿದ್ದಾನೆ, ಇವಳು ಒಂದು ಹಿಂಸೆ ಕೊಡ್ತಾರ ಇವಾಗ ನನಗೆ. ಬಾ ಆಯ್ತು, ಬೇಗ ಬೇಗ ಪಾತ್ರೆ ತೊಳೆಯೋಣ, ಆ ಕಡೆ ಕೂಚು ಕೂಚು, ಕೈ ಕಟ್ಕೊಂಡು ಕೂಚೋಬೇಕು. ಏನು ಮಾತಾಡ್ಬಾರ್ದು, ಅದೇ ಹೇಳಿಬಾರ್ದು, ಏನೋ ಅದೇ ತಿಂದಿದ್ಯಾ. ಇವಳು ಇಟ್ಕೊಂಡೆ ಕೆಲಸ ಮಾಡಬೇಕು, ಸದ್ಯಕ್ಕೆ ಅವ್ನು ಮಲಗಿದ್ದಾನೆ. ಇವಳು ಒಬ್ಬಳೇ ಮೇಡಮ್ ಎದ್ದಿರೋದು, ನಿದ್ದೆನೇ ಮಾಡಲ್ಲ ಇವಳು. ಒಂದೊಂದ್ಸಲ ನಿದ್ದೆ ಮಾಡಿಬಿಟ್ರೆ ಸಂಜೆ ಗಂಟ ಎದ್ದೋಳಲ್ಲ, ಅವಾಗ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ. ಸೊ ಆರಾಮಾಗಿರ್ಬೋದು ನಾನು, ಇಲ್ಲ ಒಂದೊಂದ್ಸಲ ಅಂತೂ ಮಲಗಲೇ ಇಲ್ಲ, ಇವಾಗ ಇನ್ನೂ ಮಲಗಿಲ್ಲ ಮೇಡಮ್ಮು, ನೋಡೋಣ. ಆಮೇಲೆ ಇನ್ನೂ ಒಂದು ತುಂಬ ಜನ ಕೇಳ್ತಾ ಇದ್ರಿ, ಅಕ್ಕ ಸರಿ ಹೇಗೆ ಮಾಡ್ತೀರಾ ನೀವು ರಾಗಿ ಸರಿ ಅಂತ. ರಾಗಿ ಸರಿ ಬಂದುಬಿಟ್ಟು ನಾವು ನಾರ್ಮಲ್ ಎಲ್ಲರೂ ಕಾಮನಾಗಿ ಮಾಡೋ ಥರ ಮಾಡ್ತೀವಿ. ಆ್ಯಂಡ್ ಅದರಲ್ಲಿ ನಾನು ಡ್ರೈ ಫ್ರೂಟ್ ಜಾಸ್ತಿ ಹಾಕ್ತೀನಿ. ಸೊ ಡ್ರೈ ಫ್ರೂಟ್ಸಲ್ಲಿ ನಾನು ಖರ್ಜೂರ್ ಆಗಿರ್ಬೋದು, ಬಾದಾಮು, ಆಮೇಲೆ ಗೋಡಂಬಿ, ಪಿಸ್ತಾ, ವಾಲ್ನಟ್ಟು, ಸೊ ಇದೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಮುಂಚೆ ಜಾಸ್ತಿ ಮಾಡಿಸ್ತಿದ್ದೆ ರಾಗಿ ಸರಿ, ಈಗ ಬೆಳೀತಾ ಬೆಳೀತಾ ಒಂಚೂರು ಕಡಿಮೆ ತಿಂತಾರೆ ಇವರು. ಒಂದೇ ಟೈಮ್ ನಾನು ರಾಗಿ ಸರಿ ತಿನ್ನಿಸೋದು, ಬೆಳಗ್ಗೆ ಟೈಮ್ ಅಷ್ಟೇ ನಾನು ರಾಗಿ ಸರಿ. ನೈಟು ಆಫ್ಟರ್ನೂನ್ ಎಲ್ಲ ಒಂದೊಂದ್ಸಲ ಅನ್ನ ಆಫ್ಟರ್ನೂನ್ ತಿನ್ನಿಸ್ತೀನಿ. ಸಂಜೆ ಟೈಮ್ ಏನಾದರೂ ಫ್ರೂಟ್ಸ್ ಆ ಥರ ಸ್ನಾ ಈ ಥರ
ಸ್ಮ್ಯಾಶ್ ಮಾಡಿ ಆ ಥರ ತಿನ್ನಿಸ್ತೀನಿ. ಆ್ಯಂಡ್ ನೈಟು ನಾವು ತಿನ್ನೋವಂಥದ್ದೇ ಅನ್ನ ತಿನ್ನಿಸ್ಬಿಡ್ತೀನಿ. ಸೊ ರಾಗಿ ಸರಿಗೆ ನಾನು ಈ ಥರ ಅದೇ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಹಾಕ್ತೀನಿ. ಆ್ಯಂಡ್ ಗೋಧಿ ಹಾಕ್ತೀವಿ, ಗೋಧಿ ಸ್ವಲ್ಪ ಮಂದ ಅಂತ ಸ್ವಲ್ಪ ಕಡಿಮೆ ಹಾಕ್ತೀವಿ. ಇನ್ನು ಬಿಟ್ಟರೆ ಮೆಂತ್ಯ ಆಗಿರ್ಬೋದು, ಆಮೇಲೆ ಸ್ವಲ್ಪ ಮೆಂತ್ಯ ಹಾಕಬೇಕು, ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ, ಒಂಚೂರು ಮೆಣ್ಸು ಹಾಕಬೇಕು, ಒಂಚೂರು ಜೀರಿಗೆ ಹಾಕಬೇಕು. ಸೊ ಮೆಣಸು ಮತ್ತು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಆಗೋದ್ರೆ ಸ್ವಲ್ಪ ಖಾರ ಖಾರ ಹೊಡೆಯುತ್ತಲ್ವಾ ತಿನ್ನಲ್ಲ ಅವಾಗ ಮಕ್ಕಳು. ಸ್ವಲ್ಪ ಜೀರಿಗೆ ಒಂಚೂರು ಹಾಕಿದಷ್ಟು ಜೀರ್ಣ ಶಕ್ತಿ ಜಾಸ್ತಿ ಆಗುತ್ತಲ್ವಾ, ಸೊ ಹಾಗಾಗಿ ಜೀರಿಗೆ ಹಾಕ್ತಾರೆ. ಕಳೆ ಬೀಜ ಅಷ್ಟೇ ತುಂಬ ಮಂದ ಅಲ್ವಾ ಅಂದ್ಬಿಟ್ಟು ಗೋಧಿನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಸೊ ನೀವು ಕೆ ಜಿ ಅಂದರೆ ನೀವು ರಾಗಿ ಎಷ್ಟು ಕೆ ಜಿ ತೊಗೊಳ್ತೀರೋ ಅಷ್ಟ್ರ ಮೇಲೆ. ಸೊ ನಾನು 2 ಕೆ ಜಿ ಸರಿ ಮಾಡಿಸ್ತೀನಿ ಇಬ್ರಿಗೂ ಆರಾಮಾಗಿ. ಇವ್ರಿಗೊಂದು ಒಂದು ಒಂದು ತಿಂಗಳು ಹತ್ತತ್ರ ಬಂದರೂ ಬರುತ್ತೆ ಅದು ರಾಗಿ ಸರಿ, ಆರಾಮಾಗಿ 2 ಕೆ ಜಿ ಮಾಡಿಸೋದು ನಾನು ಒಂದೇ ಟೈಮ್ ಅಲ್ವಾ ತಿನ್ನಿಸೋದು, ಕರೆಕ್ಟಾಗಿ ಆಗೋಗುತ್ತೆ. ಅದಕ್ಕೆ ನಾನು ಡ್ರೈ ಫ್ರೂಟ್ಸು ಮತ್ತು ಈ ಗೋಧಿ ಅವೆಲ್ಲ ಸ್ವಲ್ಪ 1/2 ಕೆ ಜಿ ಹಾಕ್ತೀನಿ, ಜಾಸ್ತಿ ಹಾಕ್ಕೊಳ್ಳಲ್ಲ. ಇನ್ನು ಮಿಕ್ಕಿದ್ರೆ ಒಂದು ಸ್ವಲ್ಪ ಅಕ್ಕಿ ಹಾಕ್ತೀನಿ, ಇಷ್ಟೇ ರಾಗಿ ಸರಿಗೆ ಹಾಕೋದು ಅಷ್ಟೇ. ಆಮೇಲೆ ತುಂಬ ಜನ ಕೇಳ್ತಾ ಇದ್ರಿ ರಾಗಿ ಸರಿ ನಾನು ಆಲ್ರೆಡಿ ಹೇಳಿದ್ದೀನಿ ನಾನು ಯಾವಾಗಿಂದ ಸ್ಟಾರ್ಟ್ ಮಾಡಿದೆ ಅಂತ, ಮತ್ತೆ ಹೇಳ್ಬಿಡ್ತೀನಿ ಪಾಪ ನಿಮಗೋಸ್ಕರ. ಒಬ್ಬರು ಕೇಳ್ತಾ ಇರ್ತಾರೆ, ಒಬ್ಬರು ಸಡನ್ನಾಗಿ ನೋಡಿ ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಸೊ ರಾಗಿ ಸರಿ ನಾನು ಬಂದು ಮಕ್ಕಳಿಗೆ ಒಂದು 6 ಮಂತ್ಸ್ ಕಂಪ್ಲೀಟಾಗಿ 7 ಆಗಿ ಬಿದ್ದಾಗ ನಾನು ರಾಗಿ ಸರಿ ಸ್ಟಾರ್ಟ್ ಮಾಡಿದೆ. ಅವಾಗ ಏನು ಮಾಡ್ತಿದ್ದೆ ಅಂದರೆ ಬೆಳಗ್ಗೆ ಟೈಮ್ ರಾಗಿ ಸರಿ ತಿನ್ನಿಸ್ತಿದ್ದೆ, ನೈಟ್ ಟೈಮ್ ತಿನ್ನಿಸ್ತಾ ಇರಲಿಲ್ಲ ನಾನು ಅವ್ರಿಗೆ ಜೀರ್ಣ ಆಗಲ್ಲ ಅಂತ ಹೇಳಿಬಿಟ್ಟು. ನೈಟ್ ಟೈಮ್ ಬಂದುಬಿಟ್ಟು ನಾನು ಸರ್ಲಾಗಿ ತಿನ್ನಿಸ್ತಿದ್ದೆ, ಅವಾಗ ಅನ್ನ ಎಲ್ಲ ಏನು ಕೊಡ್ತಾ ಇರಲಿಲ್ಲ. ಅನ್ನ ನಾನು ಸ್ಟಾರ್ಟ್ ಮಾಡಿದ್ದು ಬಂದು 8 ಕಂಪ್ಲೀಟ್ ಆಗಿ 9 ಅಂತ, ಆ 9 ಬಿದ್ದಾಗ ನಾನು ಕಂಪ್ಲೀಟ್ ಮಾಡಿದೆ. 9ಗಲ್ಲ ಒಂದು 8ಗೆ 8 8 ಅಲ್ಲೇ ಒಂದು ಅರ್ಧ ದಿನ ಹೋದ್ಮೇಲೆ ನಾನು ಸ್ಟಾರ್ಟ್ ಮಾಡಿದೆ. 8 ಆ ಥರ ಬಿದ್ದಮೇಲೆ 8 ತುಂಬಿ ಒಂದು 15 ದಿವಸ ಆದಮೇಲೆ ನಾನು ಅನ್ನ ತಿನ್ನಕ್ಕೆ ಒಂದೊಂದು ಚೂರು ತಿನ್ಸೋಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ. ಇವಾಗ ಅನ್ನ ಎಲ್ಲ ಆರಾಮಾಗಿ ತಿಂತಾರೆ ಅಷ್ಟೇ. ಆಮೇಲೆ ಇನ್ನೊಂದು ಕೇಳ್ತಾ ಇದ್ರಿ, ಅಕ್ಕ ನೀವು ಅತ್ತೆ ಮಾವಯಿಂದ ಸಪ್ರೇಟ್ ಇದ್ದೀರಾ ಅಂತ. ಇಲ್ಲ ಇಲ್ಲ, ಅತ್ತೆ ಮಾವಯಿಂದ ಯಾರು ನಾವೆಲ್ಲೂ ಬೇರೆ ಕಡೆ ಎಲ್ಲೂ ಇಲ್ಲ, ಒಂದೇ ಬಿಲ್ಡಿಂಗಲ್ಲೇ ಇರೋದು. ಅತ್ತೆ ಮಾವ ಕೆಳಗಡೆ ಮನೇಲಿ ಇರ್ತಾರೆ, ನಾವು ಮೇಲ್ಗಡೆ ಇದ್ದೀವಿ ಅಷ್ಟೇ. ಅತ್ತೆ ಮಾವ ಜೊತೆನೇ ನಾವಿರೋದು. ಅತ್ತೆ ಮಾವನ ಒಂದ್ಸಲ ತೋರಿಸ್ತೀನಿ ನಾನು, ಯಾಕಂದರೆ ಅವರು ಕೆಲಸದಲ್ಲಿ ತುಂಬ ಬ್ಯುಸಿ ಆಗೋಗಿರ್ತಾರೆ. ಯಾಕಂದರೆ ಬೆಳಗ್ಗೆ ಹೋದರೆ ಮಾವ ಮತ್ತು ಅತ್ತೆ ಸಂಜೆನೇ ಬರೋದು, ನೈಟೇ ಬರೋದು. ಅವರು ನಮ್ಮದೇ ಅಂಗಡಿ ಇದೆ ಅಲ್ಲ, ಅತ್ತೆ ಅಲ್ಲಿ ಹೋಗ್ಬಿಡ್ತಾರೆ ನಮ್ಮ ಅಂಗಡಿ ನೋಡ್ಕೊಳ್ಳೋಕ್ಕೆ. ಅವಾಗ ಅವ್ರು ಸಿಗೋದಿಲ್ಲ. ಸೊ ಯಾವಾಗಾದ್ರು ಫ್ರೀ ಇದ್ದಾಗ ಪಕ್ಕ ಒಂದಲ್ಲ ಒಂದಿವಸ ನನ್ನ ಮತ್ತೆ ಜೊತೆ ನಮ್ಮ ಮಾವ ಜೊತೆ ನಿಮ್ಗೊಂದ್ಸಲ ವ್ಲಾಗ್ ಮಾಡಿ ತೋರಿಸ್ತೀನಿ ನಮ್ಮ ಅತ್ತೆ ಮಾವ ಯಾರು ಅಂತ. ಯಾರು ಏನು ತಪ್ಪಾಗಿ ತಿಳ್ಕೊಬೇಡಿ, ನಾವು ನಿಜ ಸಪ್ರೇಟ್ ಏನಿಲ್ಲ, ನಾವು ಗಂಡ ಹೆಂಡತಿ ಮಕ್ಕಳು ಅಂತ. ಅತ್ತೆ ಮಾವ ಜೊತೆನೇ ನಾವಿರೋದು. ಒಬ್ಬೊಬ್ಬರು ಕೇಳ್ತಾ ಇರ್ತೀರಾ ಏನೇನೋ ಮೆಸೇಜ್ ಮಾಡ್ತಾ ಇರ್ತೀರಾ, ಒಂದೊಂದ್ಸಲ ಏನು ಗೊತ್ತಿಲ್ಲದಂಗೆ ಮೆಸೇಜ್ ಮಾಡ್ತೀರಾ, ನೀವು ಸಪ್ರೇಟ್ ಆಗಿದ್ದೀರಾ, ನೀವು ಅತ್ತೆ ಮಾವನ ಬಿಟ್ಟು ಬಂದಿದ್ದೀರಾ ಅಂತ ಎಲ್ಲ ಕೇಳ್ತೀರಾ ಕಮೆಂಟ್ಗಳು. ಸೊ ದಯವಿಟ್ಟು ಆ ಥರ ಎಲ್ಲ ತಿಳ್ಕೊಬೇಡಿ, ನಾವು ಅತ್ತೆ ಮಾವನ ಬಿಟ್ಟು ಎಲ್ಲೂ ಹೋಗಿಲ್ಲ, ಜೊತೆಲ್ಲೇ ಇರೋದು. ಬಟ್ ಅತ್ತೆ ಮಾವ ಕೆಳಗಡೆ ಮನೇಲಿದ್ದರೆ ನಾವು ಮೇಲ್ಗಡೆ ಮನೇಲಿದ್ದೀವಿ ಅಷ್ಟೇ. ಇನ್ನೇನು ಅಡುಗೆ, ಅದು ಮಾಮೂಲಿ ತರಕಾರಿ ಸಾಂಬಾರು ಬೇಳೆ ಸಾರು ಮಾಡಿರೋದು. ಅಳ್ತಾ ಇದ್ದಾಳೆ ಇವಳು, ಇವಳು ಅಳದೆ ಸ್ಟಾರ್ಟ್, ಇವಳಿಗೆ ಎತ್ಕೊಂಡ್ರು ಅಳ್ತಾಳೆ, ಕುಂಡ್ರಿಸಿದ್ರು ಅಳ್ತಾಳೆ, ಗೊತ್ತಾಗ್ಬಿಡ್ತೇನೆ ಮುದೆ. ಓ ಇನ್ನೇನಿಲ್ಲ, ಅಡುಗೆ ತರಕಾರಿ ಸಾರು ಇದೆ, ನನಗೆ ಅಡ್ಜಸ್ಟ್ ಆಗೋಗುತ್ತೆ ಆರಾಮಾಗಿ. ಇವಾಗ ಅನ್ನ ಎಲ್ಲ ರೈಸ್ ಎಲ್ಲ ಆಗಲೇ ಮಾಡಿಬಿಟ್ಟೆ ನಾನು. ಇನ್ನೇನಿಲ್ಲ, ಇನ್ನು ತಿನ್ಕೊಂಡು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆರಾಮಾಗಿ ಅವ್ರ ಜೊತೆ ಮಲ್ಕೊಳ್ಳೋದಷ್ಟೇ. ಈ ವಿಡಿಯೋ ನಿಮಗೆ ಹೋಪ್ಫುಲ್ಲಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಒಂದು ಚಿಕ್ಕ ವ್ಲಾಗ್ ಇದು, ಯಾಕಂದರೆ ಎಲ್ಲರೂ ಡೈಲಿ ವ್ಲಾಗ್ ಕೇಳ್ತಾನೆ ಇರ್ತೀರಾ, ನನಗೂ ತೋರ್ಸೋಕ್ಕೆ ಬೇಜಾರು, ಯಾಕಂದರೆ ಒಂದೇ ಥರ ಇರುತ್ತೆ ವ್ಲಾಗ್ ಅನ್ನೋದು. ಬಟ್ ಎಲ್ಲರೂ ಕೇಳ್ತಾನೆ ಇರ್ತೀರಾ, ನಿಜ ನಿಮಗೂ ಬೇಜಾರಾಗುತ್ತೆ ಅಂತ ಅಂದ್ಕೊಂಬಿಡ್ತೀನಿ ನಾನು. ಏನು ಮಾಡೋಕ್ಕಾಗಲ್ಲ, ತುಂಬ ಜನ ನನ್ನದು ಡೈಲಿ ವ್ಲಾಗೇ ಇಷ್ಟಪಡ್ತಾರೆ, ಡೈಲಿ ವ್ಲಾಗ್ ಮಾಡಿ, ಡೈಲಿ ವ್ಲಾಗ್ ಮಾಡಿ ಅಂತ. ಹಾಗಾಗಿ ನಿಮಗೋಸ್ಕರ ಒಂದು ಡೈಲಿ ವ್ಲಾಗ್ ನಾನು ಮಾಡ್ತೀನಿ, ಮಾಡಿದ್ದೀನಿ ಇವತ್ತು ಕೂಡ. ನಿಮ್ಗೆ ಇಷ್ಟ ಆಗುತ್ತೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದೊಂದಕ್ಕೆ ಸಿಗ್ತೀನಿ ಅಲ್ಲಿಗಂಟ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.